ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತು ಮಂಗಳವಾರ ನಾನು ಉಡುಪಿಗೆ ಹೋಗ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಸೊ ಉಡುಪಿಗೆ ಹೋಗ್ಬೇಕು ನಾವು ಅಂತ. ಏನಕ್ಕೆ ಅಂದರೆ ವಿಶ್ವ ಮಂಗಳ ಹೋಮ ಅಂತ, ಸೊ ಡಿವೈನ್ ಪಾರ್ಕ್ ಹತ್ರ ನಡೆಯೋದು. ಸೊ ಹಾಗಾಗಿ ಇವತ್ತು ಹೊರಡ್ತಾ ಇದ್ದೀನಿ. ಸೊ ದೇವ್ರ ಪೂಜೆ ಎಲ್ಲ ಮಾಡಾಯಿತು, ಮನೆ ಕ್ಲೀನ್ ಮಾಡಿ. ಸೊ ದಿಲೀಪ್ನ ಇವತ್ತು ನಮ್ಮ ಅತ್ತೆ ಮನೆಯಲ್ಲೇ ಬಿಡ್ತೀನಿ ಇವತ್ತು. ಮತ್ತು ನಾವು ಆಲ್ಮೋಸ್ಟ್ ಒಂದು ನಾಳೆ ಸಾಯಂಕಾಲ ಎಲ್ಲ ಬಂದುಬಿಡೋದು. ಅಂದರೆ ಮಂಗಳವಾರ ಹೋಗಿ ನಮಗೆ ಇವತ್ತು ನೈಟ್ ಅಲ್ಲಿ ಪೂಜೆ ಇರೋದು. ಅಂದರೆ ಮಧ್ಯರಾತ್ರಿ ಒಂದು 2 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 3 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸೊ ನಾವು 2 ಗಂಟೆಗೆ ಹೋಗ್ಬೇಕು ಅಲ್ಲಿ. ಸೊ 3 ಗಂಟೆಯಿಂದ 8 ಗಂಟೆವರೆಗೂ ಪೂಜೆ ಇರುತ್ತೆ ಅಲ್ಲಿ, ಹೋಮ ನಡೆಯುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ ಹೇಗೆಲ್ಲ ಆಗುತ್ತೆ ಅಂತ. ಸೊ ನಾವು ಹೋಮ ಮುಗಿಸ್ಕೊಂಡು ರಿಟರ್ನ್ ಆಗ್ತೀವಿ, ನಾಳೆ ಸಾಯಂಕಾಲ ಬರ್ಬೋದು, ಅಂದರೆ ಬುಧವಾರ ಸಾಯಂಕಾಲ ಬರ್ಬಹುದು. ಸೊ ಹಾಗಾಗಿ ನಾನು ಅವನಿಲ್ಲ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಕರ್ಕೊಂಡು ಹೋಗ್ತಿಲ್ಲ ಈ ಸಲ. ಸೊ ಹೋಗಿ ಬರೋಣ. ನಾನು ವಿನಯ್ ಮತ್ತು ನಮ್ಮ ಬಳಗದವ್ರು ಒಬ್ಬರು ಬರ್ತಿದ್ದಾರೆ, ರಘುನಾಥ್ ಸರ್ ಅಂತ. ಅವ್ರನ್ನ ರಾಮನಗರದಲ್ಲಿ ನಾವು ಪಿಕಪ್ ಮಾಡ್ಕೊಂಡು ಹೋಗಬೇಕು. ಸೊ ಟೈಮ್ ಆಲ್ರೆಡಿ ಇವಾಗ 8:30 ಆಗಿದೆ. ಸೊ ಹೊರಡ್ತಾ ಇದ್ದೀನಿ ದಿಲೀಪ್ನ ಅವ್ರ ಸ್ಕೂಲ್ ಕಳಿಸಿ, ಮತ್ತು ಅವನು ಬರ್ತಾನೆ. ಸೊ ದಿಲೀಪ್ನ ಇವಾಗ ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಲಾಸ್ಟ್ ಟೈಮ್ ಬಿಟ್ಟು ಹೋಗಿದ್ವಿ ಅಮ್ಮನ ಮನೇಲಿ, ಇವಾಗ ನಮ್ಮ ಅತ್ತೆ ಮನೇಲಿ ಬಿಟ್ಟು ಹೋಗ್ತಾ ಇದ್ದೀನಿ. ಮೇಘನಿಗೆ ಎಕ್ಸಾಮ್ ಇದೆ, ಇಲ್ಲಾಂದರೆ ಅಲ್ಲೇ ಬಿಡ್ತಿದ್ವಿ. ಇದೇ ಫಸ್ಟ್ ಟೈಮಲ್ಲಿ ಬಿಟ್ಟು ಹೋಗ್ತಾರೆ ನಮ್ಮ ಅತ್ತೆ ಮನೇಲಿ ನಾನು. ಸೊ ಇರ್ತಾನೇನಿಲ್ಲ, ಸೂರ್ಯ ಮನೆಯೆಲ್ಲ ಇರ್ತಾರಲ್ಲ, ಸೊ ಆಟ ಆಡಿಕೊಂಡು. ಸೊ ಇವಾಗ ವಿನಯ್ ಕೆಳಗಡೆ ವೆಯ್ಟ್ ಮಾಡ್ತಿದ್ದಾರೆ ಅಂಗಡಿ ಹತ್ರ. ಸೊ ನಾನು ಇವಾಗ ಹೊರಡಬೇಕು. ಬ್ಯಾಕ್ ಪ್ಯಾಕ್ ಆಗಿದೆ. ಸೊ ಬರೀ ವಿನಯ್ಗೆ ಒಂದು ಜೊತೆ ಒಂದು ಸೆಟ್ಟು, ನಂಗೊಂದು ಸೆಟ್ ಅಷ್ಟೇ. ಅಲ್ಲಿ ಸ್ನಾನ ಮಾಡಿ ಪೂಜೆ ಅಂದರೆ ಪೂಜೆಗೆ ಹಾಕೊಳ್ಳೋಕ್ಕೋಸ್ಕರ ಅಷ್ಟೇ, ಜಾಸ್ತಿ ಇಲ್ಲ. ಸೊ ಇದೊಂದು ನಂದು. ಸೊ ಹೊರಡ್ತಾ ಇದ್ದೀನಿ ಇವಾಗ. ಫ್ರೆಂಡ್ಸ್, ಇವಾಗ ನಾನು ಅಂಗಡಿಗೆ ಬಂದಿದ್ದೀನಿ. ಸೊ ವಿನಯ್ ಇಲ್ಲಿದ್ದರು, ಬಿಸಿ ಇದ್ರು. ಸೊ ಹಾಗಾಗಿ ಅಜ್ಜಿ ಜೊತೆ ಮಾತಾಡ್ತಾ ಇದ್ದೆ. ಸೊ ಅಜ್ಜಿ ಕೂಡ ಇವತ್ತು ರಾಮನಗರಕ್ಕೆ ಹೋಗ್ತಿದ್ದಾರೆ. ಅಜ್ಜಿನೇ ಕೇಳೋಣ, ಯಾಕಂದರೆ ವಿಡಿಯೋದಲ್ಲಿ ಮಾತಾಡಿಸಿ ಅಜ್ಜಿನ ತುಂಬ ದಿನನೇ ಆಯಿತು. ಸೊ ಅಜ್ಜಿ ಏನು ಹೇಳ್ತಾರೆ ಕೇಳೋಣ ಅಲ್ವಾ. ಅಜ್ಜಿ ತುಂಬ ದಿನ ಆಯಿತು, ತುಂಬ ದಿನ ಆಯಿತು ಮಾತಾಡಿ. ನಮ್ಮ ದೊಡ್ಡ ಮಗನ ಮನೆಗೆ ಗುರುಜಿ ಬರ್ತಾರೆ, ಬಾಳೆವನ ಸ್ವಾಮಿಗಳ ಅವ್ರ ಪಾದ ಪೂಜೆ ಇದೆ. ಅದು 2ನೇ ಗುರುಜಿ ಇವಾಗ ಬರ್ತಾ ಇರೋದು. ಶ್ರೀಶೈಲ ಸ್ವಾಮಿಗಳು ಬಂದಿದ್ರು ಫಸ್ಟ್ ಸಾರಿ, ಇವಾಗ ಬಾಳೆವನ ಸ್ವಾಮಿಗಳು ಬರ್ತಾರೆ. ನಾನು ಹೋಗ್ತಾ ಇದ್ದೀನಿ. ಎಷ್ಟು ಗಂಟೆಗೆ ಹೋಗ್ತಿದ್ದೀರಾ? 1 ಗಂಟೆಗೆ ಹೋಗ್ತೀವಿ. 1 ಗಂಟೆಗೆ ಹೋಗ್ತಾರೆ. ಸೊ ಇವತ್ತು ಅಮ್ಮಿ ನಮ್ಮ ಅತ್ತೆ ಬಂದಿರ್ತಾರೆ. ಅಮ್ಮ ಎಷ್ಟು ಗಂಟೆಗೆ ಬರ್ತಾರೆ ಇವತ್ತು? 11 ಗಂಟೆಗೆ ಬರ್ತಾರೆ. 11 ಗಂಟೆಗೆ ಅವ್ರು ಬರ್ತಾರೆ, ಅವ್ರು ಬಂದ್ಮೇಲೆ ಅಜ್ಜಿ ಹೋಗ್ತಾರೆ. ಅಜ್ಜಿ ಡೈಲಿ ಇರೋರು ಮಿಸ್ ಮಾಡ್ತಿರ್ಲಿಲ್ಲ. ಇವತ್ತು ಅವ್ರು ಸ್ವಾಮಿಗಳು ಬರ್ತಿರೋದಕ್ಕೆ ಅಲ್ಲಿ ಹೋಗ್ತಿರೋದು. ಸೊ ನಾವು ಕೂಡ ಉಡುಪಿ ಹೋಗ್ತಾ ಇದೀವಿ ಹೋಮಕ್ಕೆ. ಅಜ್ಜಿ ಇವತ್ತು ರಾಮನಗರಕ್ಕೆ ಬಂದ್ಬಿಡ್ತೀರಲ್ವಾ? ಪೂಜೆ ಮುಗಿಸ್ಕೊಂಡು ಪಾದ ಪೂಜೆ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಹೊರಡ್ಬೇಕು ಇವಾಗ. ಆಲ್ರೆಡಿ ಟೈಮ್ 8:45 ಆಗಿದೆ. ಸೊ ವಿನಯ್ ಸ್ವಲ್ಪ ಬಿಸಿ ಇದ್ರು. ಸೊ ಹೊರಡ್ತೀವಿ ಇವಾಗ. ಇಲ್ಲೇ ಇತ್ತಲ್ಲ ಒಳ್ಳೆ ಹೋಟ್ಲು, ಮಿಸ್ ಮಾಡ್ಕೊಂಡು ಬರಲ್ಲ ಅನ್ಸುತ್ತೆ. ಫ್ರೆಂಡ್ಸ್, ನಾವಿಲ್ಲಿ ಊಟಕ್ಕೆ ಬಂದಿದ್ದೀವಿ. ಸೊ ಇದು ತೆರಿಕೆರೆಗೆ ಬಂದ್ಬಿಟ್ಟಿದ್ವಿ ನಾವು ಈ ಸಲ. ಸೊ ಇಲ್ಲಿ ಊಟ ಮಾಡ್ಕೊಂಡು ಹೊರಡೋಣ ಅಂತ. ಫ್ರೆಂಡ್ಸ್, ನಾವು ಬಿಡ್ದಿ ಬಿಟ್ಟಾಗ ಆಲ್ಮೋಸ್ಟ್ 10:00 ಆಗಿತ್ತು. ಸೊ ನಾವು ಈ ಸಲ ಬೆಂಗಳೂರಿಂದ ಬರೋಣ ಅಂದ್ಕೊಂಡ್ವಿ. ನನಗೆ ನಿದ್ದೆ ಸ್ವಲ್ಪ ಲೈಟಾಗಿ ಬಂದುಬಿಡ್ದು, ಕಾಲಿ ಮ್ಯಾಪ್ ಅಷ್ಟಾಗಿ ಹಾಕ್ಕೊಳ್ಳಿಲ್ಲ ಅನ್ಸುತ್ತೆ. ಸೊ ವಿನಯ್ಗೆ ರೋಡ್ ಮಿಸ್ ಆಗಿ ನಾವು ಸಿರಾ ಮತ್ತು ಹೊಸದುರ್ಗ ರೂಟಲ್ಲಿ ಬಂದಿದ್ದೀವಿ. ಸೊ ಇವಾಗ ತೆರಿಕೆರೆಗೆ ಬಂದಿದ್ದೀವಿ. ಸೊ ಇದೇ ಫಸ್ಟ್ ಟೈಮ್ ನಾವು ತೆರಿಕೆರೆಗೆ ಬಂದಿರೋದು. ಆಲ್ಮೋಸ್ಟ್ ನಾವು ಹಾಸನ ಕಡೆಯಿಂದ ಹೊರಟೋಗ್ತಿದ್ವಿ, ಚಾರ್ಮುಡಿ ಘಾಟ್ ಕಡೆ. ಸೊ ಈ ಸಲ ತೆರಿಕೆರೆಗೆ ಬಂದಿದ್ದೀವಿ. ಸೊ ಒಂದು 50 ಕಿಲೋಮೀಟರ್ಸ್ ಡಿಫ್ರೆನ್ಸ್ ಇದೆ ನಾವು ಅಲ್ಲಿ ಹೋಗೋದಕ್ಕೂ ಇಲ್ಲಿಗೆ. ನಾವು ಅಲ್ಲಿ 400 ಕಿಲೋಮೀಟರ್ಸ್ ಆಗ್ತಿತ್ತು ಉಡುಪಿಗೆ, ಇದು 450 ಸಮಥಿಂಗ್ ಆಗ್ತಿದೆ. ಸೊ ನಾನು ಮಲ್ಕೊಂಡೇ ಬಿಟ್ಟಿದ್ದೆ. ಸೊ ಇವಾಗ ಊಟಕ್ಕೆ ಅಂತ ಎದ್ದಿರೋದು ನಾನು. ಸೊ ಹಾಗಾಗಿ ನಾನು ಬರ್ಬೇಕಾದ್ರೆ ವೀಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ. ಸೊ ಆಲ್ಮೋಸ್ಟ್ 1:00 ಆಗ್ಬೋದು ನಾವು ಆಗಸ್ಟಲ್ಲಿ ಉಡುಪಿಗೆ. Fasten driver's seat belt.
ಫ್ರೆಂಡ್ಸ್ ನಾವು ರೂಮಿಗೆ ಬಂದ್ವಿ. ಸೊ ಆಲ್ರೆಡಿ ನಾವು 5 ಗಂಟೆಗೆ ಬಂದ್ವಿ. ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಇವಾಗ ಡಿವೈನ್ ಪಾರ್ಕಲ್ಲಿ ಡಾಕ್ಟರ್ ಜೊತೆ ಭಜನೆ ಕಾರ್ಯಕ್ರಮ ಇರುತ್ತೆ. ಸೊ 7 ಗಂಟೆಗೆ ಭಜನೆಗೆ ಹೋಗಿ ನಮಗೆ ಅಲ್ಲೇ ಊಟ ಕೂಡ ಇರುತ್ತೆ, ಊಟ ಅಲ್ಲೇ ಮಾಡ್ಕೊಂಡು ಬರೋದು. ಫ್ರೆಂಡ್ಸ್ ಇದು ನೈಟು 7 o'clock ಭಜನೆ ಇರುತ್ತೆ ಇಲ್ಲಿ ಹಾಫ್ ಆನ್ ಅವರು. ಸೊ ಭಜನೆ ಮುಗಿಸ್ಕೊಂಡು ನಾವು ಊಟ ಅಲ್ಲೇ ಇರುತ್ತೆ ನಮಗೆ. ಅನ್ನ ಮತ್ತು ರಸಂ ಮಾಡಿದರು, ತುಂಬ ಚೆನ್ನಾಗಿತ್ತು. ನಾವು ಅಲ್ಲಿಂದ ಊಟ ಮಾಡಿಕೊಂಡು ಸೀದಾ ರೂಮ್ಗೆ ಹೊರಟು ಬಂದುಬಿಟ್ವಿ. ತುಂಬ ಜನ ಇದ್ರು ಭಜನೆಗೇ. ಸೊ ನಾವು ಬೇಗ ಬೇಗ ಊಟ ಮಾಡ್ಕೊಂಡು ರೂಮ್ಗೆ ಬಂದ್ವಿ ನಾವು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ಟೈಮ್ ಬಂದು ಕರೆಕ್ಟಾಗಿ 1 o'clock ಆಗಿದೆ. ಸೊ 1 o'clock ನಾವು ಎದ್ದು ಆಲ್ರೆಡಿ ಫ್ರೆಶ್ ಅಪ್ ಎಲ್ಲ ಆಗಿ ನೋಡಿ, ತುಂಬ ತಲೆಸ್ನಾನ ಮಾಡಿಕೊಂಡು ಅಂದರೆ ಹೋಮ್ಗೆ ಹೋಗ್ಬೇಕಾದ್ರೆ ನಾವು ಪೂರ್ಣ ತಲೆಗೆ ಸ್ನಾನವೇ ಆಗಿರಬೇಕು. ಸೊ ಹಾಗಾಗಿ ವಿನಯ್ದು ಆಲ್ರೆಡಿ ಸ್ನಾನ ಆಗಿದೆ, ಅವ್ರು ಕೆಳಗಡೆ ಹೋಗಿದ್ದಾರೆ ಆಗಲೇ ಪಾರ್ಕಿಂಗ್ ಹತ್ರ. ಸೊ ನಾನು ಇವಾಗ ಹೋಗ್ತಾ ಇದ್ದೀನಿ ರೂಮಿಂದ. ಈ ಹೋಮಕ್ಕೆ ನಾನು ಹೇಳ್ದಂಗೆನೆ ಆಲ್ಮೋಸ್ಟ್ 1.5 ಸಾವಿರ ಜನ ಸೇರಿರ್ತಾರೆ ಇದಕ್ಕೆ. ಸೊ ಹಾಗಾಗಿ ಮುಂಚೆ ಹೋಗೋದ್ರಿಂದ ನಾವು ಮುಂದೆ ಇರ್ತೀವಿ. ಸೊ ಹಾಗಾಗಿ 1 ಗಂಟೆಗೆ ಹೋಗ್ತಾ ಇದ್ದೀನಿ, ಬಟ್ ಹೋಮ ಸ್ಟಾರ್ಟ್ ಆಗೋದು ಕರೆಕ್ಟಾಗಿ 3 ಗಂಟೆಗೆ. ಸೊ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ಹೇಗಿರೋದೆ ಅಂತ. ಬನ್ನಿ, ನಾವಿಲ್ಲಿ ಹೋಗ್ತಾ ಇದ್ದೀವಿ. ನಾವು ರೂಮ್ ಸ್ಟೇ ಆಗಿದ್ವಲ್ಲ, ಸೊ ಅಲ್ಲಿಂದ SHRF ಬಂದು ಒಂದು 12 kilometers ಆ ಥರ ಇತ್ತು. ಸೊ ಈಸಿಯಾಗಿ ಹೋದ್ವಿ ನಾವು ನೋಡಿ. 1:30 ಅಷ್ಟರಲ್ಲಿ ನಾವು ಅಲ್ಲಿಗೆ ರೀಚ್ ಆಗ್ತೀವಿ. ನಾವೇ ಬೇಗ ಹೋಗ್ತಾ ಇದ್ದೀವಿ ಅಂದ್ಕೊಂಡ್ವಿ, ಬಟ್ ನಮಗಿಂತ ತುಂಬ ಜನ ಬಂದು ಸೇರಿದರು ಅಲ್ಲಿ. ತುಂಬ ಕ್ಯೂ ಎಲ್ಲ ನಿಂತಿತ್ತು ಆಲ್ರೆಡಿ. ಸೊ ಇದು ವಿಶ್ವಮಂಗಳ ಹೋಮ ಅಂದರೆ ಜಗತ್ತಿಗೆ ಒಳ್ಳೆಯದಾಗಲಿ ಅನ್ನೋವಂಥ ಒಂದು ಹೋಮ. ಇಲ್ಲಿಂದ ಎಲ್ಲ ಕಡೆಯಿಂದ, ಕರ್ನಾಟಕದಿಂದ ಎಲ್ಲ ಕಡೆ ಬಂದಿರ್ತಾರೆ. ಮತ್ತು ಕೆಲವೊಬ್ಬರು ಆಸ್ಟ್ರೇಲಿಯಿಂದ ಬಂದಿದ್ದರು, ಔಟ್ ಆಫ್ ಇಂಡಿಯಾಯಿಂದ, ಮುಂಬೈಯಿಂದ ಕೆಲವೊಬ್ಬರು ಬಂದಿದ್ದರು. ಸೊ ಇದೊಂದೇ ದಿನ ಇಲ್ಲಿ ವಿಶ್ವಮಂಗಳ ಹೋಮ ಅಂತ ನಡೆಯೋದು SHRF ಅಲ್ಲಿ. ಸೊ ತುಂಬ ಖುಷಿಯಾಯಿತು ಅಟೆಂಡ್ ಮಾಡಿ. ಎಷ್ಟು ಅಂತಂದರೆ 3,200 ಜನದ ಮೇಲೆ ಇತ್ತಂತೆ, ಅಂದರೆ ಜನ ಅದು ಹೇಳಿದ್ರು ನೋಡಿ. ಇದು ನಮಗೆ ಕೂಪನ್ನು. ಸೊ ಈ ಕೂಪನ್ ಕೊಟ್ಟರೆ ನಮಗೆ ಅಲೋ ಮಾಡೋದು. ಇದು 1,000 rupees ಒಬ್ರಿಗೆ. ಸೊ ನಾನು ವಿನ 2 ಕೂಪನ್ ತೊಗೊಂಡಿದ್ವಿ ನಮಗೆ. ಸೊ ಇಲ್ಲಿ ನೋಡಿ, ವಿಶಿಷ್ಟ ವಿಶ್ವಮಂಗಳ ಹೋಮ ಅಂತ. ಸೊ SHRF ಅಲ್ಲಿ ಇದು ಹೋಗ್ತಾ ಇದ್ವಿ ನಡ್ಕೊಂಡು ನಾವು. ಆಲ್ಮೋಸ್ಟ್ ನಮಗೆ 2 ಗಂಟೆಗೆ ಗೇಟ್ ಓಪನ್ ಮಾಡಿದ್ರು, ಬಟ್ 2 ಗಂಟೆಗೇ ತುಂಬ ಕ್ರೌಡ್ ಇತ್ತು ಆಲ್ರೆಡಿ. ಒಂದು ಸಾವಿರ ಜನ ಅಷ್ಟೊತ್ತಿಗೆ ಬಂದುಬಿಟ್ಟಿದ್ರು. 1 ಗಂಟೆಗೆ ಕೆಲವೊಬ್ಬರು 11 ಗಂಟೆಗೆ ಕೂತ್ಕೊಂಡ್ಬಿಟ್ಟಿದ್ರಂತೆ. ಸೊ ನಾವು ವಿನಯ್ ನೋಡಿ ಅಲ್ಲಿ ಹಿಂದೆ ಬರ್ತಿದ್ರು ನಮ್ಮ ಹಿಂದೆ. ಸೊ ಬೇಗ ಬೇಗ ಹೋಗಿ ನಾವು ಸೀಟ್ ಅಂದರೆ ಅವ್ರ ವಾಲಂಟೀರ್ಸ್ ಇರ್ತಾರೆ ಅಲ್ಲಿ. ಸೊ ಆ ವಾಲಂಟೀರ್ಸ್ ಅರೇಂಜ್ ಮಾಡ್ದಂಗೆ ನಾವು ಕೂತ್ಕೊಬೇಕು ನೋಡಿ. ಇಲ್ಲಿ ಇನ್ನೂ ಅದು ಸ್ಟಾರ್ಟ್ ಆಗಿಲ್ಲ, ಸೊ ಆಲ್ರೆಡಿ ಎಲ್ಲ ಕೂತಿದ್ದಾರೆ. ಬಟ್ ತುಂಬ ಖುಷಿ. ಏನಕ್ಕಂತ ಅಂದರೆ ಎಷ್ಟು ಚಳಿ ಇರುತ್ತೆ ಅದನ್ನೆಲ್ಲ ಲೆಕ್ಕಿಸದೆ ಒಂದು ಹೋಮಕ್ಕೆ ಇಷ್ಟು ಜನ ಸೇರಿದ್ದಾರಲ್ಲ. ಸೊ ನಮ್ಗೆ ಅದಕ್ಕೆ ನನಗೆ ಆ ಸಂಸ್ಥೆ ಬಗ್ಗೆ ತುಂಬ ಖುಷಿಯಾಗುತ್ತೆ. ಗುರುಜಿ ಅಷ್ಟು ಕೃಪೆ ಕೊಡ್ತಾರೆ ಅಂತ ನೋಡಿ. ಇಲ್ಲಿ ಅಲ್ಲಿ ಹೋಮ ನಡೀತಿದೆಯಲ್ಲ, ಸೊ ಹೋಮ ಸ್ಟಾರ್ಟ್ ಆಯಿತು. ನಮ್ಮ ಕೈಲಿ ಅಂದರೆ ಬಂದಿರೋರ ಕೈಲೆಲ್ಲ ಅಲ್ಲಿ ಆವತಿ ಅಂತ ಹಾಕಿಸ್ತಾರೆ. ಒಂದ್ಸಲ ಕಾಳುಗಳು, ಕಡಲೆಪುರಿ ಆ ಥರ ಎಲ್ಲ ಕೊಟ್ಟು 4 ರೌಂಡ್ ನಾವು ಹೋಗಿ ಹಾಕಬೇಕು. ಅಂದರೆ ನಮ್ಮ ಜನ್ಮಾಂತರದ ಕರ್ಮಗಳು ಅಥವಾ ನಮಗೆ ಏನು ಮೈನಸ್ ಇರುತ್ತೆ ಅದೆಲ್ಲ ಹೋಗಿ ನಮಗೆ ಒಳ್ಳೆ ಪ್ಲಸ್ ಪಾಯಿಂಟ್ ಸಿಗುವಂಥ ಜಾಗ ಅಂತಲೇ ಹೇಳ್ಬೋದು ಇದು. ಸೊ ಅಷ್ಟು ಜನದ ಕೈಲೂ ಡಾಕ್ಟರ್ ಜಿ ಅದು ಅಲ್ಲಿ ಕೂತಿರ್ತಾರೆ, ಡಾಕ್ಟರ್ ಜಿ ಅಂದರೆ ನಮ್ಮ ಗುರು. ಸೊ ನಾವು ಅದು ಆವತಿ ಹಾಕಿ ಬರೋದು. 4 ಟ್ರಿಪ್ ಮಾಡ್ತಾರೆ ನಮಗೆ ಇದು ಹೋಮ ನೋಡಿ. ಅಲ್ಲಿ ಹಾಕಿ ಬರ್ತಿದ್ದಾರೆ ನೋಡಿ, ಹಂಗೆ ಹೋಮಕ್ಕೆ ಹಾಕಿ ಬರೋದು. ಸೊ ನಾವು ಇದು 4 ಸಲನೂ ಹಾಕಿ ಬೆಳಗ್ಗೆ 7 ಗಂಟೆ ಅಷ್ಟರಲ್ಲಿ ಪೂಜೆ ಮುಗೀತು. ನೆಕ್ಸ್ಟು ನಾವು ಪೂಜೆ ಮುಗಿದ ತಕ್ಷಣ ನಾವು 8 ಗಂಟೆಗೆ ಅಲ್ಲಿಂದ ಟಿಫನ್ ಮಾಡ್ಕೊಂಡು ಹೊರಟ್ವಿ. ಇದು ಮಧ್ಯ ಊಟಕ್ಕೆ ಅಂತ ನಿಲ್ಲಿಸಿದ್ವಿ. ಇದು ಮೋಸ್ಟ್ಲಿ ಅನಗ ಗ್ರ್ಯಾಂಡ್ ಇರ್ಬೋದು. ಅಲ್ಲಿ ನಾವು ವೆಜ್ ಬಿರಿಯಾನಿ ಮತ್ತು ಪನ್ನೀರ್ ಫ್ರೈಡ್ ರೈಸು ಮತ್ತು ಸರ್ರು ವೆಜ್ ಫ್ರೈಡ್ ರೈಸ್ ತೊಗೊಂಡಿದ್ರು, ಪನ್ನೀರ್ ನೂಡಲ್ಸ್ ವಿನಯ್ ತೊಗೊಂಡಿದ್ರು. ಸೊ ಅದೆಲ್ಲ ಊಟ ಮಾಡ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ, ಬಿಡದಿಗೆ ಬಂದ್ವಿ.